ರೈತರ ಹೋರಾಟಕ್ಕೆ ಬೆಲೆ ನೀಡದ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ध्वनिया केस याकंद्रेवत
ರೈತರ ಪರವಾದಂತ ಕಾಯ್ದೆಗಳು ಈ ದೇಶದಲ್ಲಿ ಬರಬೇಕಾಗಿತ್ತು ಯಾಕೆಂದ್ರೆ ದೇಶದ ಬೆನ್ನೆಲುಬು ರೈತ ದೇಶದ ಅನ್ನದಾತ ರೈತ ಆ ರೈತನ ಕಷ್ಟಗಳನ್ನು ಸಂಕಷ್ಟಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಣನೆಗೆ ತಗೊಂಡು ಇವತ್ತು ಅವರಿಗೆ ಏನು ಪರಿಹಾರವನ್ನು ಕೊಡಬೇಕು ಯಾವ ರೀತಿಯಲ್ಲಿ ಅವರಿಗೆ ಸಹಕರಿಸಬೇಕು ಆ ರೀತಿಯಲ್ಲಿ ಸಹಕರಿಸುವಂತ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕಾಗಿತ್ತು ನಿನ್ನೆ ರಾಜ್ಯದಲ್ಲಿ ರೈತ ವಿರೋಧಿ ಎರಡು ಮಸೂದೆಗಳನ್ನು ಜಾರಿಗೆ ತಂದ್ರು ಕಾಯ್ದೆಗಳನ್ನು ಜಾರಿಗೆ ತಂದ್ರು ಅದು ಸಹ ರೈತ ವಿರೋಧಿ ಕಾಯ್ದೆಗಳು ಅಂತ ಹೇಳಿ ಇದೀ ರೈತ ಸಮುದಾಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಾರಿ ದೊಡ್ಡ ಬಂದಿಗೆ ಕರೆ ಕೊಟ್ಟು ಹೋರಾಟವನ್ನು ಮಾಡಿತು ಒಂದು ಕಡೆ ರಾಜ್ಯ ಸರ್ಕಾರ ರೈತರನ್ನು ಧಿಕ್ಕರಿಸಿ ನಿಂತಿದೆ ಸನ್ಮಾನ್ಯ ಯಡೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಹಸಿರು ಶಾಲನ್ನು ಹಾಕೊಂಡು ರೈತರ ಧ್ವನಿ ಯಡೂರಪ್ಪನವರ ಧ್ವನಿ ಅಂತ ಹೇಳಿ ಯಡೂರಪ್ಪನವರು ರೈತರ ಧ್ವನಿ ಅಂತ ಹೇಳಿಕೊಳ್ಳುವಂತ ಯಡೂರಪ್ಪನವರು ರೈತರ ಶಾಲನ್ನ ಹಾಕೊಂಡು ಪ್ರಮಾಣ ಮಾಡ್ತಾರೆ ವಿಧಾನಸೌಧದ ಮುಂದೆ ಪ್ರಮಾಣ ಮಾಡಿ ನನ್ನ ಸರ್ಕಾರ ರೈತರ ಪರವಾಗಿರುತ್ತೆ ರೈತರ ಧ್ವನಿಯಾಗಿರುತ್ತೆ ನಾನು ರೈತ ಹೋರಾಟದಿಂದ ಬಂದವನು ಅಂತ ಹೇಳಿ ಹೇಳುವಂತ ಯಡೂರಪ್ಪನವರು ಇವತ್ತು ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿ ತಂದು ರೈತ ಕುಲದ ಮೇಲೆ ಇವತ್ತು ಮರಣ ಶಾಸನವನ್ನು ಬರೀಲಿಕ್ಕೆ ನಿಂತಿದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಇಂಥದೊಂದು ತೀರ್ಮಾನವನ್ನು ಮಾಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 22 ವರ್ಷಗಳಿಂದ ನಿರಂತರವಾಗಿ ಪ್ರೊಫೆಸರ್ ನಂಜುನ್ ಸ್ವಾಮಿಯವರ ಸಾರಥ್ಯದಲ್ಲಿ ನಡೆಯುತ್ತಿದ್ದಂತ ಅವತ್ತಿನ ಚಳವಳಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಧ್ವನಿಯಾಗಿ ಕೆಲಸ ಮಾಡಿಕೊಂಡು ಬಂತು ರೈತರ ಪರವಾಗಿ ರೈತ ಚಳವಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾಗಿಯಾಗಿ ನಿರಂತರವಾಗಿ ರೈತ ಚಳವಳಿಯಲ್ಲಿ ತನ್ನನ್ನು ತೊಡಸ್ಕೊಂಡಂತದ್ದು ಇವತ್ತು ಸಹ ಏನೇ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಷ್ಟ್ರದಲ್ಲಿ ಏನು ಹೋರಾಟ ನಡೀತಾ ಇದೆ ಆ ಹೋರಾಟವನ್ನು ಬೆಂಬಲಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಿಂದ ಹೊರಟಂತ ಕಾಲ್ನಡಿಗೆ ಜಾಥಾ ಇವತ್ತು ಇಲ್ಲಿ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ಬಂದು ಇಲ್ಲಿಂದ ಒಂದು ನಿಯೋಗ ರಾಜ್ಯಪಾಲರ ಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೀವಿ ಆ ಮನವಿ ರಾಷ್ಟ್ರದ ಅಧ್ಯಕ್ಷರಾಗಿರುವಂತ ರಾಷ್ಟ್ರಾಧ್ಯಕ್ಷರಾಗಿರುವಂತ ರಾಷ್ಟ್ರಪತಿಗಳಿಗೆ ಆ ಮನವಿಯನ್ನು ಸಲ್ಲಿಸುವಂಥದ್ದು ಆ ರಾಷ್ಟ್ರಪತಿಗಳಿಗೆ ಅಡ್ರೆಸ್ ಮಾಡಿದಂಥ ಪತ್ರವನ್ನ ನಾವು ರಾಜ್ಯಪಾಲರಿಗೆ ಕೊಡ್ತಾ ಇದ್ದೀವಿ ರಾಜ್ಯಪಾಲರು ಆ ಪತ್ರವನ್ನ ಸ್ವೀಕಾರ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸ್ಬೇಕು ಅನ್ನೋ ಮನವಿ ನಮ್ಮ ಮನವಿಯಾಗಿದೆ ಇವತ್ತು ಕೇವಲ ಬೆಂಗಳೂರಿನಲ್ಲಿ ಹೋರಾಟ ನಡೀತಾ ಇಲ್ಲ 224 ವಿಧಾನಸಭಾ ಕ್ಷೇತ್ರದಲ್ಲಿ 30 ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಅಲ್ಲೂ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನ ಇವತ್ತು ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಭಾರಿ ಹೋರಾಟವನ್ನ ಇವತ್ತು ಇಲ್ಲಿ ಭಾರಿ ಸಂಖ್ಯೆಯಲ್ಲಿ ನಡೆಯುತ್ತಿದ್ದಂತಹ ಹೋರಾಟವನ್ನ ನಾವು ಇಲ್ಲಿಗೆ ಮುಕುಟಗೊಳಿಸಿ ನಮ್ಮನ್ನ ರಾಜಭವನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರುವಂತಹ ಅಧಿಕಾರಿಗಳಿಗೆ ಇವತ್ತು ಹೀಗೆ ಚಳವಳಿಗಳನ್ನ ದಮನ ಮಾಡುವಂತ ಕೆಲಸವನ್ನ ಯಾರು ಮಾಡಬಾರದು ಯಾಕೆಂದ್ರೆ ಇವತ್ತು ಸುಮಾರು ಕಡೆ ಕರವೇ ಕಾರ್ಯಕರ್ತರು ಬರ್ತಿದ್ದಂತ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ನಾನು ಹೇಳ್ತೀನಿ ಇವತ್ತು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ಹೋರಾಟ ಅನ್ನೋದು ನಮ್ಮ ಹಕ್ಕು ಆ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಯಾರು ಮಾಡಬಾರದು ಹಾಗಾಗಿ ಇವತ್ತು ನಾನಾ ಭಾಗಗಳಲ್ಲಿ ಬರ್ತಿದ್ದಂತ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ತಗೊಂಡಿರುವಂತ ವ್ಯವಸ್ಥೆಯನ್ನ ನಾನು ಖಂಡಿಸ್ತೀನಿ ಈಗ ನಾವೆಲ್ಲರೂ ಸಹ ನಾವೊಂದು ನಿಯೋಗ ರಾಜಭವನಕ್ಕೆ ಹೋಗ್ತಾ ಇದ್ದೀವಿ ರಾಜಭವನದಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೀವಿ
ರಾಜ್ಯಪಾಲ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ಮನವಿ ಸಲ್ಲಿಸುವಂತ ಕೆಲಸವನ್ನ ರಾಜ್ಯಪಾಲರು ಮಾಡುತ್ತಾರೆ. ಹಾಗಾಗಿ ದೆಹಲಿಯ ಹೋರಾಟ ಏನು ನಡೆಯತಾ ಇದೆ, ರಾಷ್ಟ್ರದ ರಾಜಧಾನಿಯಲ್ಲಿ ಇವತ್ತು ಕೋಟ್ಯಾಂತರ ರೈತರು ಬೀದಿಗಿಳಿದಿದ್ದಾರೆ. ಇದು ಇತಿಹಾಸದ ಹೋರಾಟ. ಈ ರಾಷ್ಟ್ರದಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಬೃಹತ್ ಮಟ್ಟದಲ್ಲಿ ರೈತ ಚಳವಳಿ ಬೀದಿಗೆ ಬಂದಿದ್ದು ಇರಲಿಲ್ಲ. ಆದರೆ ಇವತ್ತು 1 ಕೋಟಿಯ ಜನ ಬೀದಿಗೆ ಬಂದಿದ್ದಾರೆ ರೈತರು. ಆ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇರುತ್ತೆ. ಆ ರೈತ ಚಳವಳಿಯ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಇರುತ್ತೆ. ಅನ್ನದಾತನ ಆ ಧ್ವನಿಗೆ ನಮ್ಮ ಧ್ವನಿ ಇರುತ್ತೆ, ಅನ್ನದಾತನ ಬಲಕ್ಕೆ ನಮ್ಮ ಬಲ ಇರುತ್ತೆ ಅಂತ ಹೇಳಿ ಈಗ ಒಂದು ನಿಯೋಗ ಇಲ್ಲಿಂದ ಹೊರಟು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸುತ್ತೆ. ಕರ್ನಾಟಕ ರಕ್ಷಣಾ ಪಡೆಗೆ